ದೇಶದಲ್ಲಿ ಇದೇ ಹದಿನಾರರಿಂದ ಕೋವಿಡ್ ಹತ್ತೊಂಬತ್ತು ಲಸಿಕೆ ಅಭಿಯಾನ ಪ್ರಧಾನಿ ನರೇಂದ್ರ ಮೋದಿ ಅವರಿಂದ ರಾಜ್ಯಗಳಲ್ಲಿ ಕೈಗೊಂಡ ಸಿದ್ಧತೆ ಪರಿಶೀಲನೆ ಪ್ರವಾಸಿ ಭಾರತೀಯ ದಿವಸ್ ದೇಶದ ಸಂಸ್ಕೃತಿ ಪ್ರತಿಷ್ಠೆ ಜಗತ್ತಿನಾದ್ಯಂತ ಹೆಚ್ಚಿಸುವಲ್ಲಿ ಅನಿವಾಸಿಗಳ ಪಾತ್ರ ಮಹತ್ವದ್ದು ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಪಕ್ಷದ ವರಿಷ್ಠರ ಅನುಮತಿ ನಂತರ ಸಚಿವ ಸಂಪುಟ ವಿಸ್ತರಣೆ ಸಂಕ್ರಾಂತಿ ಬಳಿಕ ಪ್ರಕ್ರಿಯೆ ಹೋಣ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ಗೆಲುವು ಹಿನ್ನೆಲೆ ಇದೇ ಹನ್ನೊಂದರಿಂದ ಜನಸೇವಕ ಸಮಾವೇಶ ಐದು ತಂಡಗಳಿಂದ ರಾಜ್ಯಾದ್ಯಂತ ಪ್ರವಾಸ ಸಚಿವ ಕೆ ಗೋಪಾಲಯ್ಯ ದೇಶದಲ್ಲಿ ಜನವರಿ ಹದಿನಾರರಂದು ಕೋವಿಡ್ ಹತ್ತೊಂಬತ್ತು ಲಸಿಕೆ ಅಭಿಯಾನವನ್ನು ಆರಂಭಿಸಲಾಗುವುದು ದೇಶದಲ್ಲಿನ ಕೋವಿಡ್ ಹತ್ತೊಂಬತ್ತು ಸ್ಥಿತಿಗತಿ ಕುರಿತಂತೆ ಉನ್ನತ ಮಟ್ಟದ ಪರಾಮರ್ಶಾ ಸಭೆಯ ಅಧ್ಯಕ್ಷತೆ ವಹಿಸಿದ ಪ್ರಧಾನಿ ಕೋವಿಡ್ ಲಸಿಕೆ ನೀಡಲು ರಾಜ್ಯಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳು ಮಾಡಿಕೊಂಡಿರುವ ಸಿದ್ದತೆಗಳನ್ನು ಪರಿಶೀಲಿಸಿದರು ಕೇಂದ್ರ ಸಂಪುಟ ಕಾರ್ಯದರ್ಶಿ ಪ್ರಧಾನಮಂತ್ರಿಗಳ ಪ್ರಧಾನ ಕಾರ್ಯದರ್ಶಿ ಆರೋಗ್ಯ ಕಾರ್ಯದರ್ಶಿ ಹಾಗೂ ಇತರ ಹಿರಿಯ ಅಧಿಕಾರಿಗಳು ಸಭೆಯಲ್ಲಿ ಪಾಲ್ಗೊಂಡಿದ್ದರು ಕೋವಿಡ್ ನಿರ್ವಹಣೆಗೆ ಸಂಬಂಧಿಸಿದ ವಿವಿಧ ಅಂಶಗಳ ಕುರಿತಂತೆ ಪ್ರಧಾನಿ ಮೋದಿ ಉನ್ನತ ಮಟ್ಟದ ಸಭೆಯಲ್ಲಿ ಸಮಗ್ರ ಹಾಗೂ ವಿವರವಾದ ಪರಿಶೀಲನೆ ನಡೆಸಿದರು ಲಸಿಕೆ ಅಭಿಯಾನಕ್ಕೆ ಕೇಂದ್ರಾಡಳಿತ ಪ್ರದೇಶಗಳು ಹಾಗೂ ರಾಜ್ಯಗಳೊಂದಿಗೆ ಕೇಂದ್ರ ಸರ್ಕಾರದ ನಿಕಟ ಸಹಯೋಗದ ಸ್ಥಿತಿಗತಿ ಕುರಿತಂತೆ ಸಮಗ್ರ ಮಾಹಿತಿಯನ್ನು ಸಭೆಯಲ್ಲಿ ಪ್ರಧಾನಿ ಅವರಿಗೆ ನೀಡಲಾಯಿತು ಲಸಿಕೆ ಅಭಿಯಾನದಲ್ಲಿ ಮೊದಲಿಗೆ ಆರೋಗ್ಯ ಕಾರ್ಯಕರ್ತರು ಕೋವಿಡ್ ಮುಂಚೂಣಿ ಹೋರಾಟಗಾರರಿಗೆ ಮೊದಲ ಆದ್ಯತೆ ಕಲ್ಪಿಸಲಾಗುವುದು ನಂತರ ಐವತ್ತು ವರ್ಷ ಮೇಲ್ಪಟ್ಟವರಿಗೆ ಆ ನಂತರ ಗಂಭೀರ ಆರೋಗ್ಯ ಸಮಸ್ಯೆ ಎದುರಿಸುತ್ತಿರುವ ಐವತ್ತು ವರ್ಷದೊಳಗಿನವರಿಗೆ ಲಸಿಕೆ ನೀಡಲು ಯೋಜನೆ ರೂಪಿಸಿಕೊಳ್ಳಲಾಗಿದೆ ಸುರಕ್ಷಿತ ಹಾಗೂ ರೋಗ ನಿರೋಧಕ ಶಕ್ತಿ ಹೆಚ್ಚಿಸುವ ಕೋವಿಶೀಲ್ಡ್ ಹಾಗೂ ಕೋವ್ಯಾಕ್ಸಿನ್ ಲಸಿಕೆಗಳ ತುರ್ತು ಬಳಕೆಗೆ ಭಾರತ ಔಷಧ ನಿಯಂತ್ರಕ ಅನುಮೋದನೆ ನೀಡಿದೆ ಲಸಿಕೆ ವಿತರಣೆ ನಿರ್ವಹಣಾ ವ್ಯವಸ್ಥೆ ಕೋವಿನ್ ಕುರಿತು ಸಭೆಯಲ್ಲಿ ಪ್ರಧಾನಿ ಅವರಿಗೆ ಮಾಹಿತಿ ನೀಡಲಾಯಿತು ಭಾರತದಲ್ಲಿ ತಯಾರಿಸಲಾಗಿರುವ ಕೋವಿಡ್ ಹತ್ತೊಂಬತ್ತು ಎರಡು ಲಸಿಕೆಗಳೊಂದಿಗೆ ಮಾನವೀಯತೆಯ ರಕ್ಷಣೆಗೆ ಭಾರತ ಸಿದ್ದವಾಗಿದೆ ಭಾರತದಲ್ಲಿ ರೂಪಿಸಿದ ಉತ್ಪನ್ನಗಳು ಹಾಗೂ ಪರಿಹಾರಗಳು ಇಡೀ ಜಗತ್ತಿನ ಪ್ರಯೋಜನಕ್ಕೆ ಲಭಿಸಲಿವೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ ಹದಿನಾರನೇ ಪ್ರವಾಸಿ ಭಾರತೀಯ ದಿವಸ ಕಾರ್ಯಕ್ರಮಗಳಿಗೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಚಾಲನೆ ನೀಡಿ ಮಾತನಾಡಿದ ಪ್ರಧಾನಿ ಭಾರತದ ಸಂಸ್ಕೃತಿ ಹಾಗೂ ಪ್ರತಿಷ್ಠೆಯನ್ನು ಜಗತ್ತಿನೆಲ್ಲೆಡೆ ಹರಡಲು ಯುವ ಜನಾಂಗ ತಂತ್ರಜ್ಞಾನವನ್ನು ಬಳಸಿಕೊಳ್ಳಬೇಕು ಎಂದು ಸಲಹೆ ನೀಡಿದರು ಅಂತರ್ಜಾಲ ಇಂದು ಜಗತ್ತಿನ ಎಲ್ಲಾ ಭಾಗಗಳೊಂದಿಗೆ ಸಂಪರ್ಕ ಸಾಧಿಸಲು ಸಾಧ್ಯವಾಗಿಸಿದ್ದು ನಮ್ಮ ಹೃದಯಗಳು ದೇಶಕ್ಕಾಗಿ ಪರಸ್ಪರ ಪ್ರೀತಿಯಿಂದ ಸಂಪರ್ಕ ಸಾಧಿಸುತ್ತಿವೆ ಎಂದರು ಕಳೆದ ವರ್ಷಗಳಲ್ಲಿ ಅನಿವಾಸಿ ಭಾರತೀಯರು ಸಮಾಜದ ಅಭ್ಯುದಯಕ್ಕೆ ತಮ್ಮ ಪದ್ಧತಿಯನ್ನು ಪ್ರದರ್ಶಿಸುವ ಮೂಲಕ ತಮ್ಮನ್ನು ಗುರುತಿಸಿಕೊಂಡಿದ್ದಾರೆ ಅಗತ್ಯವಿರುವ ಜನರಿಗೆ ನೆರವಾಗುವ ಮೂಲಕ ಸೇವೆ ಸಲ್ಲಿಸುತ್ತಿರುವ ಅನಿವಾಸಿ ಭಾರತೀಯರ ಸಾಧನೆಗಳನ್ನು ಕೇಳಿ ತಮ್ಮಲ್ಲಿ ಹೆಮ್ಮೆ ಮೂಡಿದೆ ಎಂದು ಹೇಳಿದ್ದಾರೆ ಕೋವಿಡ್ ಹತ್ತೊಂಬತ್ತರ ವಿರುದ್ದ ಸಮರ ಸಾರುವಲ್ಲಿ ಅನಿವಾಸಿ ಭಾರತೀಯರು ತಾವು ಉಳಿದುಕೊಂಡಿರುವ ದೇಶಗಳಲ್ಲಿ ಅತಿ ದೊಡ್ಡ ಕೊಡುಗೆ ನೀಡಿದ್ದಾರೆ ಪಿಎಂ ಕೇರ್ಸ್ ನಿಧಿಗೆ ಎನ್ಆರ್ಐಗಳ ದೇಣಿಗೆ ದೇಶದ ಆರೋಗ್ಯ ಸೇವೆಯನ್ನು ಬಲಪಡಿಸಿದೆ ಎಂದು ನೋಡಿದರು ಭಾರತ ಭ್ರಷ್ಟಾಚಾರವನ್ನು ನಿರ್ಮೂಲನೆಗೊಳಿಸಲು ತಂತ್ರಜ್ಞಾನ ಬಳಸುತ್ತಿದೆ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಲಕ್ಷಾಂತರ ಕೋಟಿ ರೂಪಾಯಿಗಳನ್ನು ನೇರವಾಗಿ ಜಮಾ ಮಾಡಲಾಗುತ್ತಿದೆ ಭಾರತದ ಬಾಹ್ಯಾಕಾಶ ಯೋಜನೆ ಹಾಗೂ नवोद्यमಗಳ ಉತ್ತಮ ಪರಿಸರ ರೂಪಿಸುವಲ್ಲಿ ಜಾಗತಿಕ ನಾಯಕತ್ವವಹಿಸಿದೆ ದೇಶ ಆತ್ಮನಿರ್ಭರ ಭಾರತಕ್ಕೆ ಶ್ರಮಿಸುತ್ತಿರುವಾಗ ಅನಿವಾಸಿ ಭಾರತೀಯರು ಬ್ರ್ಯಾಂಡ್ ಭಾರತ ಬಲಪಡಿಸಲು ಅಗತ್ಯದ ಪಾತ್ರ ವಹಿಸಬೇಕಾಗಿದೆ ಎಂದು ಹೇಳಿದರು ಈ ಸ್ಕ್ರೀಜ್ کے 15 विजेता بھی आज इस वर्चुअल समारोह में हमारे बीच मौजूद हैं मैं सभी विजेताओं को बधाई देता हूं, शुभकामनाएं देता हूं और साथ साथ इस क्विज कॉम्पिटिशन में हिस्सा लेने वाले सभी अभिनंदन के अधिकारी हैं और मेरा इस क्विज कॉम्पिटिशन में हिस्सा लेने वाले सबसे आग्रह हैं कि आप तय करिए कि अगली बार जब क्विज कॉम्पिटिशन होगी तब आपके प्रयत्न से दस और नए लोग इसमें जुड़ेंगे इस जगह से सोशल और पॉलिटिकल लीडरशिप के लिए दुनिया भर में भारतीय मूल के साथियों पर भरोसा और मजबूत हो रहा है हमारे आज के इस आयोजन के मुख्य अतिथि सुरिनाम के नए राष्ट्रपति श्रीमान ಚಂದ್ರಿಕಾ ಪ್ರಸಾದ್ ಸಂತೋಕಿಜಿ ಬೇ ಸ್ವಯಂ ಭಿ ಇಜ್ ಸೇವಾ ಭಾವ ಕಾ ಏಕ್ ಶಾನ್ದಾರ್ ಉದಾಹರಣೆ ಹೈ. ಲೇಡಿ ಸಂಜಾ ಅಂತರಮಣ್ ಉದ್ಘಾಟನಾ ಸಮಾರಂಭದಲ್ಲಿ Суриನಾಮ್ ಗಣರಾಜ್ಯದ ಅಧ್ಯಕ್ಷ ಚಂದ್ರಿಕಾ ಪರ್ಸಾದ್ ಸಂತೋಕಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡಿದ್ದು ತಮ್ಮ ಆಶಯ ಭಾಷಣದಲ್ಲಿ ಭಾರತ Суриನಾಮ್ ನಡುವೆ ಐತಿಹಾಸಿಕ ಬಂಧವೆ ಬಿದ್ದು ಇದು ಇನ್ನಷ್ಟು ಆಳವಾಗಬೇಕು.

to bring people together, to bind them to one nation, and to do so peacefully and in the traditions of an open and democratic society. ladies and gentlemen, allow me to briefly mention a bit history of my country. as president, i'm grateful to be a part of a multi-ethnic society and peaceful society. the ministry ಸಮಾರೋಪ ಸಮಾರಂಭದಲ್ಲಿ ಪಾಲ್ಗೊಂಡಿದ್ದ ರಾಷ್ಟಪತಿ ರಾಮನಾಥ್ ಕೋವಿಂದ್ ಭಾರತೀಯ ಸಂಸ್ಕೃತಿ ಹಾಗೂ ಪ್ರತಿಷ್ಠೆಯನ್ನು ಜಗತ್ತಿನೆಲ್ಲೆಡೆ ಪಸರಿಸಲು ಶ್ರಮಿಸುತ್ತಿರುವ ಜೊತೆಗೆ ತಾವಿರುವ ದೇಶಗಳು ಹಾಗೂ ಭಾರತದೊಂದಿಗೆ ಉತ್ತಮ ಸಂಬಂಧಕ್ಕೆ ಕಾರಣವಾಗಿರುವ ಅನಿವಾಸಿ ಭಾರತೀಯರ ಕಾರ್ಯದ ಬಗ್ಗೆ ತಮಗೆ ಹೆಮ್ಮೆ ಇದೆ ಎಂದು ನುಡಿದರು ಕೋವಿಡ್ ಹತ್ತೊಂಬತ್ತು ಸಾಂಕ್ರಾಮಿಕ ಸೃಷ್ಟಿಸಿರುವ ಸವಾಲುಗಳನ್ನು ಎದುರಿಸುವಲ್ಲಿ ಭಾರತ ಜಾಗತಿಕ ಮಟ್ಟದಲ್ಲಿ ಮುಂಚೂಣಿಯಲ್ಲಿ ಇದೆ ನೂರ ಐವತ್ತಕ್ಕೂ ಹೆಚ್ಚು ದೇಶಗಳಿಗೆ ಭಾರತ ಔಷಧಿಗಳನ್ನು ಪೂರೈಸಿದೆ ಇದರಿಂದಾಗಿ ಜಗತ್ತು ಭಾರತವನ್ನು ಔಷಧೀಯ ಕೇಂದ್ರವನ್ನಾಗಿ ನೋಡುತ್ತಿದೆ ಎಂದು ರಾಷ್ಟ್ರಪತಿ ಹೇಳಿದರು ಬಿಲ್ಡ್ ಕ್ಲೋಸರ್ ಲಿಂಕ್ಸ್ ಬಿಟ್ವೀನ್ ಇಂಡಿಯಾ ದೇ ಆರ್ ಕಂಟ್ರಿಬ್ಯೂಷನ್ ಇನ್ ಇನ್ಹಾನ್ಸಿಂಗ್ ಇಂಡಿಯಾ ಡಿಸರ್ವ್ಸ್ ಹೈ ಪ್ರೀಸ್ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಇಂದು ಕೊಪ್ಪಳ ಜಿಲ್ಲೆಯ ಕುಕನೂರು ತಾಲೂಕಿನ ಬಸ್ಸಾಪುರ ಗ್ರಾಮದಲ್ಲಿ ಕೃಷಿ ಇಲಾಖೆಯಿಂದ ಆಯೋಜಿಸಿರುವ ಮಣ್ಣು ಪರೀಕ್ಷಾ ಸಂಚಾರಿ ವಾಹನಗಳಿಗೆ ಚಾಲನೆ ನೀಡಿದರು ಕೈಗಾರಿಕಾ ಸಚಿವ ಜಗದೀಶ್ ಶೆಟ್ಟರ್ ಕೃಷಿ ಸಚಿವ ಬಿಸಿ ಪಾಟೀಲ್ ಉಪಸ್ಥಿತರಿದ್ದರು ಇದೇ ಸಂದರ್ಭದಲ್ಲಿ ಅವರು ಕೊಪ್ಪಳದ ಆಟಿಕೆಗಳ ಕ್ಲಸ್ಟರ್ಗೆ ಪೂಜೆ ನೆರವೇರಿಸಿದರು ಇತ್ತೀಚೆಗೆ ಮನ್ ಕಿ ಬಾತ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಕೊಪ್ಪಳದ ಆಟಿಕೆಗಳ ಬಗ್ಗೆ ಪ್ರಸ್ತಾಪಿಸಿದ್ದರು ವೋಕಲ್ ಫಾರ್ ಲೋಕಲ್ ಪರಿಕಲ್ಪನೆಯಡಿ ಆಟಿಕೆಗಳ ಉತ್ಪಾದನಾ ಕ್ಲಸ್ಟರ್ ನಿರ್ಮಾಣಕ್ಕೆ ಚಾಲನೆ ನೀಡಿದ್ದು ನಾಲ್ಕು ನೂರು ಎಕರೆ ಪ್ರದೇಶದಲ್ಲಿ ಇದು ತಲೆ ಎತ್ತಲಿದೆ ಇದಕ್ಕೂ ಮುನ್ನ ಕೊಪ್ಪಳದ ಬಸ್ಸಾಪುರ ವಾಯುನೆಲೆಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಯಡಿಯೂರಪ್ಪ ಐದು ಸಾವಿರ ಕೋಟಿ ರೂಪಾಯಿ ಹೂಡಿಕೆ ಮಾಡುತ್ತಿದ್ದು ನಲವತ್ತು ಸಾವಿರ ಉದ್ಯೋಗ ಸೃಷ್ಟಿಯಾಗಲಿದೆ ಬರುವ ಎರಡು ಸಾವಿರದ ಇಪ್ಪತ್ತ್ ಮೂರರ ವೇಳೆಗೆ ಎರಡು ಸಾವಿರದ ಮುನ್ನೂರು ಕೋಟಿ ರೂಪಾಯಿ ಮಾರುಕಟ್ಟೆ ವ್ಯಾಪ್ತಿಯನ್ನು ವಿಸ್ತರಿಸುವ ಉದ್ದೇಶವನ್ನು ಹೊಂದಲಾಗಿದೆ ಕೆಲಸ ಆರಂಭವಾದ ಬಳಿಕ ಪ್ರಧಾನಿ ನರೇಂದ್ರ ಮೋದಿ ಅವರಿಂದ ಟಾಯ್ ಕ್ಲಾಸ್ಟರ್ ಅನ್ನು ಉದ್ಘಾಟಿಸುವ ಉದ್ದೇಶ ಹೊಂದಲಾಗಿದೆ ಎಂದರು ಪಕ್ಷದ ವರಿಷ್ಠರು ಸೂಚನೆ ನೀಡಿದ ನಂತರ ಸಂಪುಟ ಪುನರ್ರಚನೆ ಅಥವಾ ವಿಸ್ತರಣೆ ಮಾಡಲಾಗುವುದು ಬಹುತೇಕ ಸಂಕ್ರಾಂತಿ ನಂತರ ಈ ಪ್ರಕ್ರಿಯೆ ನಡೆಯಲಿದೆ ಎಂದು ಹೇಳಿದರು ಕೋವಿಡ್ ಸಂಕಷ್ಟದಿಂದಾಗಿ ಅತಿವೃಷ್ಟಿ ಮತ್ತು ಅನಾವೃಷ್ಟಿಗೆ ನಿರೀಕ್ಷೆ ಮಾಡಿದಷ್ಟು ಪರಿಹಾರ ಕಾಮಗಾರಿ ಕೈಗೊಳ್ಳಲು ಸಾಧ್ಯವಾಗಿಲ್ಲ ಬಜೆಟ್ ಗಾತ್ರದಲ್ಲೂ ನಲವತ್ತರಿಂದ ಐವತ್ತು ಸಾವಿರ ಕೋಟಿ ರೂಪಾಯಿ ಖೋತ ಆಗುವ ನಿರೀಕ್ಷೆ ಇದೆ ರಾಜ್ಯದ ಜನತೆಗೆ ಈ ಮಾಹಿತಿ ಇದ್ದು ಜನರ ಸಹಕಾರ ಅಗತ್ಯವಾಗಿದೆ ಎಂದು ಹೇಳಿದರು

ಶಾಲೆಗೆ ತೆರಳಲು ಸಾಧ್ಯವಾಗದ ಒಂದರಿಂದ ನಾಲ್ಕನೇ ತರಗತಿ ವಿದ್ಯಾರ್ಥಿಗಳಿಗೆ ಏಪ್ರಿಲ್ ಐದರವರೆಗೆ ಈ ಶೈಕ್ಷಣಿಕ ಕಾರ್ಯಕ್ರಮಗಳನ್ನು ಪ್ರಸಾರ ಮಾಡಲಿದ್ದು ಸೋಮವಾರದಿಂದ ಶುಕ್ರವಾರದವರೆಗೆ ಕಾರ್ಯಕ್ರಮ ಪ್ರಸಾರ ಮಾಡಲು ವ್ಯವಸ್ಥೆ ಮಾಡಲಾಗಿದೆ ಎಂದು ಹೇಳಿದ್ದಾರೆ ಮೈಸೂರಿನ ಚಾಮರಾಜನಗರ ವಿಧಾನಸಭಾ ಕ್ಷೇತ್ರದಲ್ಲಿ ನೈರ್ಮಲ್ಯ ನೀರು ಪುನರ್ ಬಳಕೆ ಮಾಡುವ ಕಾರಂಜಿ ಹಾಗೂ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಇಂದು ಸಹಕಾರ ಸಚಿವ ಎಸ್ಟಿ ಸೋಮಶೇಖರ್ ಚಾಲನೆ ನೀಡಿದರು ಬಳಿಕ ಸುದ್ದಿಗಾರರೊಂದಿಗೆ ಅವರು ಲಾಕ್ಡೌನ್ ವೇಳೆ ಉದ್ಯೋಗ ಕಳೆದುಕೊಂಡ ನಿರುದ್ಯೋಗಿಗಳಿಗೆ ಐದು ಸಾವಿರ ಉದ್ಯೋಗ ಕಲ್ಪಿಸುವ ಗುರಿ ಹೊಂದಿದ್ದು ಈಗಾಗಲೇ ಸಾವಿರ ಉದ್ಯೋಗ ನೇಮಕಾತಿಗೆ ನೋಟಿಫಿಕೇಷನ್ ಜಾರಿ ಮಾಡಲಾಗಿದೆ ಮುಂಬರುವ ಏಪ್ರಿಲ್ ಮಾರ್ಚ್ ವೇಳೆಗೆ ಅದನ್ನು ಪೂರ್ಣಗೊಳಿಸಲಾಗುವುದು ಈ ಕುರಿತು ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ ಎಂದರು ಜೊತೆಗೆ ಕೋವಿಡ್ನಿಂದ ಸಂಕಷ್ಟಕ್ಕೊಳಗಾಗಿರುವ ರೈತರಿಗೆ ಸಾಲ ನೀಡಲಾಗುವುದು ಅದಕ್ಕಾಗಿ ಮುಂದಿನ ಹದಿನೈದು ದಿನಗಳಲ್ಲಿ ರಾಜ್ಯಾದ್ಯಂತ ಪ್ರವಾಸ ಕೈಗೊಳ್ಳಲಾಗುವುದು ಎಂದು ಹೇಳಿದರು ಸ್ಥಳೀಯ ಶಾಸಕ ಜಿ ಟಿ ದೇವೇಗೌಡ ಬಿಜೆಪಿ ಪಕ್ಷದ ಕಾರ್ಯಕರ್ತರು ಇದ್ದರು ಸಹಕಾರ ಇಲಾಖೆಯಿಂದ ಐದು ಸಾವಿರ ಎಂಪ್ಲಾಯ್ಮೆಂಟ್ ಕೊಡಬೇಕು ಮಾರ್ಚ್ ಏಪ್ರಿಲ್ ಹೋಗಿ ಈಗ ಒಂದು ಹದಿನೈದನೇ ತಾರೀಕು ಆದ್ಮೇಲೆ ಒಂದು ಸಭೆ ಮಾಡ್ತೀವಿ ಮೈಸೂರಿನಲ್ಲಿ ಬೇರೆ ಬೇರೆ ಮುಖ್ಯಮಂತ್ರಿಗಳು ಕಾರ್ಯಕ್ರಮ ಇರೋದ್ರಿಂದ ಅದನ್ನು ಮುಂದಕ್ಕೆ ಹಾಕಿದ್ದೇವೆ ಏನು ಎಪಿಎಂಸಿ ತಿದ್ದುಪಡಿ ಮಾಡಿದ್ದೇವೆ ಏನೆಲ್ಲ ಅನುಕೂಲ ಆಗ್ತದೆ ಮುಂಚೆ ಎಲ್ಲ ಏನು ಅನನುಕೂಲ ಇತ್ತು ರೈತರಿಗೆಲ್ಲ ಏನು ಅನುಕೂಲ ಆಗ್ತದೆ ಅದನ್ನು ಹೇಳ್ತಕ್ಕಂಥದ್ದು ಸೆಸ್ನ ಸ್ವಲ್ಪ ಅವರಿಗೆ ಅನುಕೂಲ ಆಗ್ತಕ್ಕಂಥದ್ದು ರೀತಿಯಲ್ಲಿ ಮಾಡಿದ್ದೇವೆ ಯಾಕೆಂದ್ರೆ ಎ ಪಿ ಎಂ ಸಿಗಳು ನಡಿಬೇಕಲ್ಲ ಅದಕ್ಕೆ ರೈತರು ಮನವೊಲಿಸ್ತಕ್ಕಂಥ ಕಾರ್ಯಕ್ರಮ ಈಗ ಹದಿನೈದು ತಾರೀಕು ಆದಮೇಲೆ ಮೈಸೂರಲ್ಲಿ ಸ್ಟಾ ಸ್ಟಾರ್ಟ್ ಮಾಡ್ತೇವೆ ಬೆಳಗಾವಿ ಜಿಲ್ಲೆಯ ನಿಪ್ಪಾಣಿ ತಾಲೂಕಿನ ಅಕ್ಕೋಳ ಗ್ರಾಮದಲ್ಲಿ ಸರ್ಕಾರಿ ಐಟಿಐ ಕಾಲೇಜು ನಿರ್ಮಾಣಕ್ಕೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಖಾತೆ ಸಚಿವೆ ಶಶಿಕಲಾ ಜೊಲ್ಲೆ ಶಂಕುಸ್ಥಾಪನೆ ನೆರವೇರಿಸಿದರು ಸಂಸದ ಅಣ್ಣಾ ಸಾಹೇಬ ಜೊಲ್ಲೆ ಹಾಗೂ ಇತರರು ಪಾಲ್ಗೊಂಡಿದ್ದರು ಶಶಿಕಲಾ ಜೊಲ್ಲೆ ನಿಪ್ಪಾಣಿ ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿಗೆ ಪ್ರಯತ್ನಿಸಲಾಗುತ್ತಿದೆ ಗಡಿ ಭಾಗದ ಮಕ್ಕಳಿಗೆ ಶಿಕ್ಷಣದಲ್ಲಿ ತೊಂದರೆಯಾಗದಂತೆ ಅಗತ್ಯ ಕ್ರಮ ಕೈಗೊಳ್ಳಲಾಗುತ್ತಿದೆ ಐಟಿಐ ಕಾಲೇಜು ಅಕ್ಕೋಳ ಗ್ರಾಮದಲ್ಲಿ ನಾಲ್ಕು ಎಕರೆ ಇಪ್ಪತ್ಮೂರು ಗುಂಟೆ ಜಮೀನಿನಲ್ಲಿ ನಿರ್ಮಾಣವಾಗಲಿದೆ ಇದಕ್ಕಾಗಿ ಎರಡು ಕೋಟಿ ರೂಪಾಯಿ ಮಂಜೂರಾಗಿದೆ ಎಂದರು ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರು ರಾಜ್ಯ ಸಚಿವ ಸಂಪುಟವನ್ನು ವಿಸ್ತರಣೆ ಮಾಡಲಿದ್ದು ಬೇರೆ ಪಕ್ಷದಿಂದ ಬಿಜೆಪಿಗೆ ಬಂದವರಿಗೆ ನ್ಯಾಯ ದೊರೆಯಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು ಎರಡು ಕೋಟಿ ರೂಪಾಯಿಗಳನ್ನ ಮಂಜೂರು ಮಾಡಿಕೊಂಡಿದೀವಿ ಇವತ್ತು ಇಲ್ಲಿ ಕಟ್ಟಡದ ಭೂಮಿ ಪೂಜೆ ಕೂಡ ನಾವು ಮಾಡಿದೀವಿ ಸುಮಾರು ಹನ್ನೊಂದು ಕಟ್ಟಡಗಳು ಇದರಲ್ಲಿ ಬರ್ತದೆ ಸಂಕ್ರಾಂತಿ ನಂತರ ಸಚಿವ ಸಂಪುಟ ವಿಸ್ತರಣೆ ಆಗೋ ಆಗೋ ಯಾವಾಗಾದರೂ ಯಾವಾಗಾದ್ರೂ ಆಗ್ಲೇಬೇಕು ಅದರಲ್ಲಿ ನಮ್ಮ ರಾಜ್ಯದ ಮುಖಂಡರು ಮುಖ್ಯಮಂತ್ರಿಗಳು ಕೇಂದ್ರದ ಎಲ್ಲ ಮುಖಂಡರು ಒಳ್ಳೆ ರೀತಿಯಿಂದ ಅದರ ವಿಸ್ತರಣೆಯನ್ನ ಮಾಡಿ ಮಾಡ್ತಾರೆ ಅನ್ನೋ ವಿಶ್ವಾಸ ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ಬಿಜೆಪಿಗೆ ಐತಿಹಾಸಿಕ ಗೆಲುವು ದೊರೆತ ಹಿನ್ನೆಲೆಯಲ್ಲಿ ಮತದಾರರಿಗೆ ಕೃತಜ್ಞತೆ ಸಲ್ಲಿಸಲು ಹಾಗೂ ನೂತನ ಸದಸ್ಯರಿಗೆ ಅಭಿನಂದನೆ ಸಲ್ಲಿಸುವ ಉದ್ದೇಶದಿಂದ ಜನವರಿ ಹನ್ನೊಂದರಿಂದ ಹದಿಮೂರರವರೆಗೆ ರಾಜ್ಯಾದ್ಯಂತ ಜನಸೇವಕ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ ಎಂದು ಆಹಾರ ನಾಗರಿಕ ಸರಬರಾಜು ಸಚಿವ ಕೆ ಗೋಪಾಲಯ್ಯ ಇಂದು ತಿಳಿಸಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಹಾಗೂ ಪಕ್ಷದ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ನೇತೃತ್ವದಲ್ಲಿ ಈ ಗೆಲುವು ದೊರೆತಿದೆ

ರಾಜ್ಯ ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಎನ್ ರವಿಕುಮಾರ್ ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ಒಟ್ಟು ನಲವತ್ತೈದು ಸಾವಿರದ ಇನ್ನೂರ ನಲವತ್ತಾರು ಬಿಜೆಪಿ ಬೆಂಬಲಿತ ಸದಸ್ಯರು ಗೆಲುವು ಸಾಧಿಸಿದ್ದಾರೆ ಬಿಜೆಪಿ ಎಂದರೆ ಕೇವಲ ನಗರ ಕೇಂದ್ರಿತ ಪಕ್ಷ ಎಂಬ ತಪ್ಪು ಕಲ್ಪನೆಯನ್ನು ಈ ಫಲಿತಾಂಶ ದೂರ ಮಾಡಿದೆ ಎಂದರು ಮುಂಬರುವ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಚುನಾವಣೆಯ ತಯಾರಿ ದೃಷ್ಟಿಯಿಂದ ಜನಸೇವಕ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ ಜಿಲ್ಲಾ ಕೇಂದ್ರಗಳಲ್ಲಿ ಗೋಪೂಜೆ ಮಾಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ದೊರೆಯಲಿದೆ ರಾಜ್ಯ ಮತ್ತು ಕೇಂದ್ರ ನಾಯಕರಿರುವ ಒಟ್ಟು ಐದು ತಂಡಗಳು ಜನಸೇವಕ ಸಮಾವೇಶಕ್ಕಾಗಿ ರಾಜ್ಯಾದ್ಯಂತ ಪ್ರವಾಸ ಮಾಡಲಿವೆ ಪ್ರತಿ ತಂಡವು ಆರು ಜಿಲ್ಲಾ ಸಮಾವೇಶಗಳಲ್ಲಿ ಒಟ್ಟು ಮೂವತ್ತು ಜಿಲ್ಲೆಗಳಲ್ಲಿ ಪಾಲ್ಗೊಳ್ಳಲಿವೆ ಬೆಳಗಾವಿಯ ಸಮಾವೇಶಕ್ಕೆ ಗೃಹ ಸಚಿವ ಅಮಿತ್ ಶಾ ಆಗಮಿಸಲಿದ್ದು ಇದರಲ್ಲಿ ಒಂದು ಲಕ್ಷಕ್ಕೂ ಅಧಿಕ ಜನರು ಭಾಗವಹಿಸುವ ನಿರೀಕ್ಷೆ ಇದೆ ಎಂದು ಮಾಹಿತಿ ನೀಡಿದರು ನಗರಸಭೆ ಪುರಸಭೆ ಪಟ್ಟಣ ಪಂಚಾಯತ್ ಸದಸ್ಯರು ಆಮೇಲೆ ಕಾರ್ಪೊರೇಷನ್ ಕಾರ್ಪೋರೇಷನ್ ಬಿಬಿಎಂಪಿ ಶಿವಮೊಗ್ಗ ದಾವಣಗೆರೆ ಕುಲಬರ್ಗ ಇತರ ಮಹಾನಗರ ಪಾಲಿಕೆಗಳಲ್ಲಿ ಇದರ ಎಲ್ಲ ಸದಸ್ಯರು ಯಾರು ಪಶ್ಚಿಮ ಬಂಗಾಳದಲ್ಲಿ ಮುಂಬರಲಿರುವ ರಾಜ್ಯ ವಿಧಾನಸಭಾ ಚುನಾವಣೆಯಲ್ಲಿ ತಮ್ಮ ಪಕ್ಷ ಗೆಲುವು ಸಾಧಿಸಿ ಸರ್ಕಾರ ರಚಿಸಲಿದೆ ಎಂದು ಬಿಜೆಪಿ ರಾಷ್ಟೀಯ ಅಧ್ಯಕ್ಷ ಜೆಪಿ ನಡ್ಡಾ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ರಾಜ್ಯದ ಕಟ್ವಾದಲ್ಲಿಂದು ಕಿಸಾನ್ ಸುರಕ್ಷಾ ಅಭಿಯಾನ್ಗೆ ಚಾಲನೆ ನೀಡಿ ಮಾತನಾಡಿದ ಅವರು ಪ್ರಧಾನಮಂತ್ರಿ ಕೃಷಿ ಸಮ್ಮಾನ್ ನಿಧಿ ಯೋಜನೆಯನ್ನು ಯಾವೊಬ್ಬ ವ್ಯಕ್ತಿಯ ಮೇಲೆ ಅವಲಂಬಿಸದೆ ರಾಜ್ಯದಲ್ಲಿ ಆರಂಭಿಸಲಾಗುವುದು ಎಂದು ಪ್ರಕಟಿಸಿದರು ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಬಂದ ನಂತರ ರೈತರ ಬದುಕು ಾಗುವುದು ಎಂದು ನಡ್ಡಾ ಪುನರುಚ್ಚರಿಸಿದರು ಎರಡು ದಿನಗಳ ಪಶ್ಚಿಮ ಬಂಗಾಳ ಭೇಟಿಯಲ್ಲಿರುವ ಬಿಜೆಪಿ ರಾಷ್ಟೀಯ ಅಧ್ಯಕ್ಷರು ಪ್ರಸ್ತುತ ಬರ್ಧವಾನ್ ಪೂರ್ವ ಜಿಲ್ಲೆಯಲ್ಲಿ ಪ್ರವಾಸ ಕೈಗೊಂಡಿದ್ದಾರೆ ಕೃಷಿ ಸುರಕ್ಷಾ ಸಭೆಯಲ್ಲಿ ಪಾಲ್ಗೊಳ್ಳುವುದಕ್ಕೆ ಮುನ್ನ ರಾಧಾ ಗೋವಿಂದ ದೇಗುಲಕ್ಕೆ ಭೇಟಿ ನೀಡಿದ್ದರು ಮನೆ ಮನೆಯಿಂದ ಆಹಾರ ಧಾನ್ಯ ಸಂಗ್ರಹಿಸುವ ಪಕ್ಷದ ಕಾರ್ಯಕ್ರಮಕ್ಕೆ ಅವರು ಚಾಲನೆ ನೀಡಿದರು ಅಲ್ಲದೆ ಕಟ್ವಾದ ಗ್ರಾಮವೊಂದರಲ್ಲಿ ರೈತ ಕುಟುಂಬದಲ್ಲಿ ಭೋಜನ ಸೇವಿಸಿದರು ನಂತರ ಬರ್ದ್ವಾನ್ನಲ್ಲಿ ರೋಡ್ ಶೋನಲ್ಲಿ ಪಾಲ್ಗೊಂಡಿದ್ದಾರೆ राज्य पार्टी की विचारधारा धुर विरोधी दो विचारधाराएं हैं दो सिरे पे खड़ी विचारधाराएं कही देश सविद आयुर्वेद आस्पत्त आयुष्मान भारत योजना व्याप्ति के सेर लो आरोग्य क्षेत्र बलगत केंद्र आयुष सचिव श्रीपाद येसो नायक ಹಾಸನದ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಆಯುರ್ವೇದ ಮಹಾವಿದ್ಯಾಲಯದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಅವರು ಆಯುಷ್ ಇಲಾಖೆ ದೇಶೀಯ ವೈದ್ಯಕೀಯ ಶಿಕ್ಷಣದ ಜೊತೆಗೆ ಸುಧಾರಣೆ ಹಾಗೂ ಸಂಶೋಧನೆಗಳಿಗೆ ಹೆಚ್ಚಿನ ಒತ್ತು ನೀಡಿದೆ ಆಯುಷ್ಮಾನ್ ಭಾರತ್ ಯೋಜನೆ ಬಡವರು ದುರ್ಬಲ ವರ್ಗಗಳ ಆರೋಗ್ಯ ರಕ್ಷಣೆಗೆ ಉತ್ತಮ ಕೊಡುಗೆ ನೀಡುತ್ತಿದೆ ಹಂತ ಹಂತವಾಗಿ ಆರೋಗ್ಯ ಕ್ಷೇತ್ರದಲ್ಲಿ ಭಾರತೀಯ ಚಿಕಿತ್ಸಾ ಪದ್ಧತಿಗಳಿಗೆ ಪ್ರಾಶಸ್ತ್ಯ ನೀಡಲಾಗುತ್ತಿದೆ ಎಂದು ತಿಳಿಸಿದರು

ಇಬ್ಬರು ಅಂಧರಿಗೆ ಕಣ್ಣುಗಳು ಬರೋದಾದರೆ ನಾನು ಮಾತ್ರ ಅಲ್ಲ ನಮ್ಮ ಮನೆಯವರ ಮಕ್ಕಳ ಮೊಮ್ಮಕ್ಕಳಾದಿಯಾಗಿ ನಮ್ಮ ಕಣ್ಣುಗಳನ್ನು ದಾನ ಮಾಡೋದಕ್ಕೆ ಬಳಿಕ ಅವರು ನೇತ್ರದಾನ ಅತ್ಯಂತ ಪವಿತ್ರವಾದ ದಾನವಾಗಿದೆ ಈ ಮೂಲಕ ಎರಡು ಜೀವಕ್ಕೆ ಬೆಳಕು ಕೊಟ್ಟಂತಾಗುತ್ತದೆ ವಿಶ್ವದಲ್ಲಿ ಮೂರುವರೆ ಕೋಟಿಗೂ ಅಧಿಕ ಅಂಧರಿದ್ದಾರೆ ನಮ್ಮ ದೇಶದಲ್ಲಿ ಎಂಬತ್ತು ಲಕ್ಷಕ್ಕೂ ಅಧಿಕ ಜನರು ಸಂಪೂರ್ಣವಾಗಿ ದೃಷ್ಟಿಹೀನರಾಗಿದ್ದಾರೆ ಆರು ಕೋಟಿಗೂ ಅಧಿಕ ಜನರಲ್ಲಿ ದೃಷ್ಟಿ ಸಮಸ್ಯೆ ಇದೆ ಈ ಹಿನ್ನೆಲೆಯಲ್ಲಿ ನೇತ್ರದಾನಕ್ಕೆ ಹೆಚ್ಚಿನ ಒತ್ತು ನೀಡುವ ಅಗತ್ಯವಿದೆ ಎಂದು ಹೇಳಿದರು ಕೊರೋನಾ ಸಂದರ್ಭದಲ್ಲಿ ಶುಚಿತ್ವಕ್ಕೆ ಹೆಚ್ಚಿನ ಒತ್ತು ನೀಡಿದ್ದರಿಂದ ಸಾರ್ವಜನಿಕರಲ್ಲಿ ದೈಹಿಕ ಮತ್ತು ಮಾನಸಿಕ ಆರೋಗ್ಯ ಸುಧಾರಣೆಯಾಗಿದೆ ಸಾಮಾನ್ಯ ನೆಗಡಿ ಜ್ವರದಂತಹ ಕಾಯಿಲೆಗಳು ಕೂಡ ಕಡಿಮೆಯಾಗಿವೆ ದೇಶದಲ್ಲಿ ಕೊರೋನಾ ನಿಯಂತ್ರಣಕ್ಕೆ ತರಲಾಗಿದ್ದು ಇದಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರ ಬಲಿಷ್ಠ ನಾಯಕತ್ವ ಸಕಾಲಿಕವಾಗಿ ತೆಗೆದುಕೊಂಡ ನಿರ್ಧಾರಗಳೇ ಕಾರಣವಾಗಿವೆ ಯುರೋಪಿಯನ್ ರಾಷ್ಟ್ರಗಳಿಗೆ ಹೋಲಿಸಿದರೆ ಭಾರತದಲ್ಲಿ ಕೋವಿಡ್ ಸೋಂಕಿತರ ಪ್ರಮಾಣ ಮತ್ತು ಮರಣ ಪ್ರಮಾಣ ಕಡಿಮೆ ಇದೆ ರಾಜ್ಯದಲ್ಲಿ ಇದುವರೆಗೆ ಹತ್ತು ಲಕ್ಷಕ್ಕೂ ಹೆಚ್ಚು ಮಂದಿ ಗುಣಮುಖರಾಗಿದ್ದಾರೆ ಎಂದು ತಿಳಿಸಿದರು we have saved thousands and thousands of lives in state and country just for an information close to 10 lakh people in Karnataka state have been completely recovered from this covid our fatalities have been only 1.21% case fatality rate so this means to say our health systems in karnataka has been robust. it's a comprehensive one, a committed one. this kind of control we could achieve only not with, not just the government health sector. there is a equal participation from the private health sector. ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಕೋವಿಡ್ ಲಸಿಕೆ ಹಂಚಿಕೆ ಮತ್ತು ಕೋವಿಡ್ ಸಂಪರ್ಕ ಪತ್ತೆ ಕುರಿತು ಬಿಬಿಎಂಪಿ ಆಯುಕ್ತ ಮಂಜುನಾಥ್ ಪ್ರಸಾದ್ ಇಂದು ಅಧಿಕಾರಿಗಳ ಜೊತೆ ಸಭೆ ನಡೆಸಿದರು ಕೋವಿಡ್ ಲಸಿಕೆ ಸಮರ್ಪಕವಾಗಿ ಹಂಚಿಕೆ ಮಾಡುವ ಸಂಬಂಧ ಯೋಜನೆ ರೂಪಿಸಿಕೊಂಡು ಕಾರ್ಯನಿರ್ವಹಿಸಬೇಕು ಪಾಲಿಕೆ ವ್ಯಾಪ್ತಿಯಲ್ಲಿ ಲಸಿಕೆ ನೀಡಲು ಒಂದು ಸಾವಿರದ ನೂರ ಏಳು ಕೇಂದ್ರಗಳನ್ನು ಗುರುತಿಸಿದ್ದು ಪ್ರತಿ ಕೇಂದ್ರಗಳಿಗೆ ಒಬ್ಬರಂತೆ ಒಟ್ಟು ಮುನ್ನೂರು ಸೆಕ್ಟರ್ ಅಧಿಕಾರಿಗಳನ್ನು ನಿಯೋಜಿಸುವಂತೆ ಅವರು ಸೂಚಿಸಿದರು ಮೊದಲ ಹಂತದಲ್ಲಿ ಆರೋಗ್ಯ ಕಾರ್ಯಕರ್ತರಿಗೆ ಲಸಿಕೆ ನೀಡಲಾಗುತ್ತಿದ್ದು ಎರಡನೇ ಹಂತದಲ್ಲಿ ಪಾಲಿಕೆ ಸಿಬ್ಬಂದಿ ಶಿಕ್ಷಕರು ಪೊಲೀಸ್ ಸಿಬ್ಬಂದಿ ಕಂದಾಯ ಅಧಿಕಾರಿಗಳು ಸೇರಿದಂತೆ ಕೊರೋನಾ ವಾರಿಯರ್ಸ್ಗಳಿಗೆ ಲಸಿಕೆ ನೀಡಲಾಗುವುದು ಮೂರನೇ ಹಂತದಲ್ಲಿ ಮತದಾರರ ಪಟ್ಟಿ ಆಧಾರದಲ್ಲಿ ಐವತ್ತು ವರ್ಷ ಹಾಗೂ ಅದಕ್ಕಿಂತ ಮೇಲ್ಪಟ್ಟವರಿಗೆ ಲಸಿಕೆ ನೀಡಲಾಗುವುದು ಎಂದು ಆಯುಕ್ತರು ತಿಳಿಸಿದರು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ನೂರ ಇಪ್ಪತ್ತೈದನೇ ಜನ್ಮ ವರ್ಷಾಚರಣೆಯನ್ನು ಸೂಕ್ತ ರೀತಿಯಲ್ಲಿ ಆಚರಿಸಲು ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಉನ್ನತ ಮಟ್ಟದ ಸಮಿತಿಯನ್ನು ರಚಿಸಲಾಗಿದ್ದು ಈ ಸಂಬಂಧ ಕೇಂದ್ರ ಸರ್ಕಾರ ಇಂದು ಗೆಜೆಟ್ ಅಧಿಸೂಚನೆ ಹೊರಡಿಸಿದೆ ಎರಡು ಸಾವಿರದ ಇಪ್ಪತ್ತೊಂದರ ಜನವರಿ ಇಪ್ಪತ್ಮೂರರಿಂದ ಒಂದು ವರ್ಷದ ಕಾಲ ಜನ್ಮ ವರ್ಷಾಚರಣೆಯ ಚಟುವಟಿಕೆಗಳನ್ನು ಹಮ್ಮಿಕೊಳ್ಳಲು ಉನ್ನತ ಮಟ್ಟದ ಸಮಿತಿ ನಿರ್ಧರಿಸಲಿದೆ ಎಂದು ಕೇಂದ್ರ ಸಂಸ್ಕೃತಿ ಸಚಿವಾಲಯ ತಿಳಿಸಿದೆ ಸಮಿತಿಯಲ್ಲಿ ಇತಿಹಾಸಕಾರರು ಲೇಖಕರು ತಜ್ಞರು ಸುಭಾಷ್ ಚಂದ್ರ ಬೋಸ್ ಕುಟುಂಬದ ಸದಸ್ಯರು ಹಾಗೂ ಆಜಾದ್ ಹಿಂದ್ ಫೌಜ್ನೊಂದಿಗೆ ಸಂಬಂಧ ಹೊಂದಿರುವ ವ್ಯಕ್ತಿಗಳು ಒಳಗೊಂಡಿದ್ದಾರೆ ನೇತಾಜಿ ಹಾಗೂ ಆಜಾದ್ ಹಿಂದ್ ಫೌಜ್ಗೆ ಸಂಬಂಧಿಸಿದ ದೆಹಲಿ ಕೋಲ್ಕತಾ ಹಾಗೂ ವಿದೇಶಗಳಲ್ಲಿ ಜನ್ಮ ವರ್ಷಾಚರಣೆಯ ಸ್ಮರಣಾರ್ಥ ಚಟುವಟಿಕೆ ನಡೆಸಲು ಉನ್ನತ ಸಮಿತಿ ಮಾರ್ಗದರ್ಶನ ನೀಡಲಿದೆ ಅಮೆರಿಕದ ನಿಯೋಜಿತ ಅಧ್ಯಕ್ಷ ಜೋ ಬೈಡನ್ ಶ್ವೇತಭವನದ ರಾಷ್ಟೀಯ ಭದ್ರತಾ ಮಂಡಳಿಗೆ ಇಬ್ಬರು ಭಾರತೀಯ ಮೂಲದವರನ್ನು ನೇಮಿಸಿದ್ದಾರೆ ಭಾರತೀಯ ಅಮೆರಿಕ ವಾಸಿ ಸುಮೋನಾ ಗುಹಾ ಅವರನ್ನು ದಕ್ಷಿಣ ಏಷ್ಯಾದ ಹಿರಿಯ ನಿರ್ದೇಶಕರಾಗಿ ಹಾಗೂ ತರುಣ್ ಛಾಬ್ರಾ ಅವರನ್ನು ತಂತ್ರಜ್ಞಾನ ಹಾಗೂ ರಾಷ್ಟೀಯ ಭದ್ರತೆಯ ಹಿರಿಯ ನಿರ್ದೇಶಕರನ್ನಾಗಿ ನೇಮಿಸಿದ್ದಾರೆ ಸುಮೋನಾ ಗುಹಾ ಪ್ರಸ್ತುತ ಆಲ್ ರೈಟ್ ಸ್ಟೋನ್ಬ್ರಿಡ್ಜ್ ಗುಂಪಿನ ಹಿರಿಯ ಉಪಾಧ್ಯಕ್ಷರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ ತರುಣ್ ಛಾಬ್ರಾ ಅವರು ಜಾರ್ಜ್ ಟೌನ್ ವಿಶ್ವವಿದ್ಯಾಲಯದಲ್ಲಿ ಭದ್ರತೆ ಹಾಗೂ ಪ್ರವರ್ಧಮಾನ ತಂತ್ರಜ್ಞಾನದ ಭದ್ರತಾ ಕೇಂದ್ರದ ಹಿರಿಯ ಫೆಲೋ ಆಗಿ ಸೇವೆ ಸಲ್ಲಿಸುತ್ತಿದ್ದಾರೆ ವಿಶ್ವಸಂಸ್ಥೆಯಿಂದ ನಿಷೇಧಿಸಲ್ಪಟ್ಟಿರುವ ಭಯೋತ್ಪಾದನೆ ಸಂಘಟನೆಗಳು ಹಾಗೂ ಭಯೋತ್ಪಾದಕರು ಭಾರತದ ವಿರೋಧಿ ಸಂಘಟನೆಗಳು ಆಗಿದ್ದು ಭಯೋತ್ಪಾದನೆಯ ನಿರ್ಮೂಲನೆಯಲ್ಲಿ ಭಾರತ ಸಹಕರಿಸಲಿದೆ ಎಂದು ವಿದೇಶಾಂಗ ಸಚಿವಾಲಯದ ವಕ್ತಾರ ಅನುರಾಗ್ ಶ್ರೀವಾಸ್ತವ್ ಹೇಳಿದ್ದಾರೆ ಭಯೋತ್ಪಾದನೆ ನಿರ್ಮೂಲನೆಯಲ್ಲಿ ಎಲ್ಲಾ ಅಂತಾರಾಷ್ಟೀಯ ಸಮುದಾಯಗಳು ಕೈಜೋಡಿಸಿ ಭಯೋತ್ಪಾದಕ ಸಂಘಟನೆ ಹಾಗೂ ಭಯೋತ್ಪಾದಕರಿಗೆ ಆಶ್ರಯ ನೀಡುತ್ತಿರುವ ಪಾಕಿಸ್ತಾನವನ್ನು ಹೊಣೆಯಾಗಿಸಬೇಕು ಎಂದು ತಿಳಿಸಿದರು ಭಯೋತ್ಪಾದನೆಗೆ ಹಣಕಾಸು ಪೂರೈಸಿದ ಪ್ರಕರಣದಲ್ಲಿ ಪಾಕಿಸ್ತಾನ ನ್ಯಾಯಾಲಯ ಲಷ್ಕರ್ ಎ ತೊಯ್ಬಾ ಸಂಘಟನೆಯ ಯಾಕಿರ್ ರೆಹಮಾನ್ ಲಖ್ವಿಗೆ ಹದಿನೈದು ವರ್ಷಗಳ ಜೈಲು ಶಿಕ್ಷೆ ವಿಧಿಸಿದ ಹಿನ್ನೆಲೆಯಲ್ಲಿ ಮಾತನಾಡಿದ ಅವರು ಏಷ್ಯಾ ಪೆಸಿಫಿಕ್ ಜಂಟಿ ಸಂಘಟನೆಯ ಮುಂದಿನ ಆರ್ಥಿಕ ಕಾರ್ಯಪಡೆಯ ಸಭೆ ನಡೆಯುವ ಮುನ್ನ ಪಾಕಿಸ್ತಾನದ ಈ ನಡೆಯನ್ನು ಖಂಡಿಸಿ ಪ್ರಮುಖ ಅಂತಾರಾಷ್ಟೀಯ ಸಭೆಗೆ ಮುನ್ನ ಪಾಕಿಸ್ತಾನದ ಈ ರೀತಿಯ ನಡೆ ಸಾಮಾನ್ಯವಾಗಿದೆ ಎಂದಿದ್ದಾರೆ ಆರ್ಥಿಕ ಕ್ರಮ ಕಾರ್ಯಪಡೆ ಎಫ್ಎಟಿಎಫ್ ಕಪ್ಪು ಪಟ್ಟಿಗೆ ಸೇರುವ ಭೀತಿಯಿಂದ ಪಾಕಿಸ್ತಾನ ಭಯೋತ್ಪಾದಕರ ವಿರುದ್ದ ಕ್ರಮಕ್ಕೆ ಮುಂದಾಗಿದೆ ಎಂದು ಹೇಳಲಾಗಿದೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಟ್ವಿಟರ್ ಖಾತೆಯನ್ನು ಶಾಶ್ವತವಾಗಿ ಅಮಾನತುಗೊಳಿಸಲಾಗಿದೆ ಮತ್ತಷ್ಟು ಹಿಂಸಾಚಾರಗಳಿಗೆ ಪ್ರಚೋದನೆ ನೀಡುವ ಅಪಾಯದ ಹಿನ್ನೆಲೆಯಲ್ಲಿ ಟ್ರಂಪ್ ಅವರ ಟ್ವಿಟರ್ ಖಾತೆಯನ್ನು ಖಾಯಂ ಆಗಿ ಅಮಾನತುಗೊಳಿಸಲಾಗಿದೆ ಎಂದು ಟ್ವಿಟರ್ ಸಂಸ್ಥೆ ತಿಳಿಸಿದೆ ಡೊನಾಲ್ಡ್ ಟ್ರಂಪ್ ಅವರ ಖಾತೆಯಲ್ಲಿನ ಇತ್ತೀಚಿನ ಟ್ವೀಟ್ಗಳನ್ನು ಪರಾಮರ್ಶಿಸಿದ ನಂತರ ಈ ನಿರ್ಧಾರ ಕೈಗೊಳ್ಳಲಾಗಿದೆ ಎಂದು ಸಂಸ್ಥೆ ಹೇಳಿಕೆ ತಿಳಿಸಿದೆ ಟ್ರಂಪ್ ಅವರ ವೈಯಕ್ತಿಕ ಖಾತೆಯನ್ನು ಶಾಶ್ವತವಾಗಿ ಅಮಾನತುಗೊಳಿಸಿದ ಬೆನ್ನಲ್ಲೇ ಟ್ರಂಪ್ ಅವರ ತಂಡ ಹಾಗೂ ಪೋಟಸ್ ಅಧಿಕೃತ ಖಾತೆಯನ್ನು ಟ್ವೀಟ್ ಮಾಡಲು ಆರಂಭಿಸಿದರು ಟೀಮ್ ಟ್ರಂಪ್ ಖಾತೆಯನ್ನು ಸಹ ಅಮಾನತುಗೊಳಿಸಲಾಗಿದ್ದು ಪೋಟಸ್ ಖಾತೆಯಲ್ಲಿನ ಎಲ್ಲಾ ಟ್ವೀಟ್ಗಳನ್ನು ಅಳಿಸಿ ಹಾಕಲಾಗಿದೆ ಕರ್ನಾಟಕ ನಾಟಕ ಅಕಾಡೆಮಿ ತುಮಕೂರಿನ ಗುಬ್ಬಿ ವೀರಣ್ಣ ಕಲಾಕ್ಷೇತ್ರದಲ್ಲಿ ಇಂದು ಹಮ್ಮಿಕೊಂಡಿದ್ದ ಕಾರ್ಯಕ್ರಮದಲ್ಲಿ ಮೂವತ್ತು ಮಂದಿ ರಂಗಕಲಾವಿದರಿಗೆ ವಾರ್ಷಿಕ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಸಿದ್ಧಗಂಗಾ ಮಠಾಧೀಶರಾದ ಸಿದ್ದಲಿಂಗ ಸ್ವಾಮೀಜಿ ಮತ್ತು ಲೋಕಸಭಾ ಸದಸ್ಯ ಜಿಎಸ್ ಬಸವರಾಜು ಕಲಾವಿದರನ್ನು ಸನ್ಮಾನಿಸಿದರು ನಂತರ ಸಿದ್ದಲಿಂಗ ಸ್ವಾಮೀಜಿ ಗುಬ್ಬೆ ವೀರಣ್ಣ ಅವರು ರಂಗಭೂಮಿಗೆ ಅದ್ಭುತ ಕೊಡುಗೆ ನೀಡಿದವರು ಕಲಾಕ್ಷೇತ್ರ ಅನಕ್ಷರಸ್ಥರ ವಿಶ್ವವಿದ್ಯಾಲಯ ಎಂದರೆ ತಪ್ಪಾಗಲಾರದು ನಮ್ಮ ತತ್ವಗಳನ್ನು ಕಲೆ ಸಾಹಿತ್ಯ ಸಂಗೀತದ ಮೂಲಕ ಜನರಿಗೆ ತಿಳಿಸಿಕೊಡಬೇಕು ಇವೆಲ್ಲವೂ ನಮ್ಮಲ್ಲಿ ಮನೆ ಮಾಡಿರಬೇಕು ಇಲ್ಲವಾದಲ್ಲಿ ಅವರು ಪಶುವಿಗಿಂತ ಕಡೆ ಎಂದರು ಲೋಕಸಭಾ ಸದಸ್ಯ ಜಿಎಸ್ ಬಸವರಾಜು ನಾಟಕ ಕ್ಷೇತ್ರಕ್ಕೆ ವಿಶಿಷ್ಟ ಕೊಡುಗೆ ನೀಡಿದ ಸಂಸ್ಥೆ ಗುಬ್ಬಿವಿರಣ್ಣ ರಂಗಮಂದಿರ ದುರಂತವೆಂದರೆ ಗುಬ್ಬಿವೀರಣ್ಣ ಅವರು ರಾಷ್ಟ್ರಮಟ್ಟದಲ್ಲಿ ಬೆಳೆಯಲು ಸಾಧ್ಯವಾಗಲಿಲ್ಲ ಎಂದರು ಮತ್ತೊಮ್ಮೆ ಮುಖ್ಯಾಂಶಗಳು ದೇಶದಲ್ಲಿ ಇದೇ ಹದಿನಾರರಿಂದ ಕೋವಿಡ್ ಹತ್ತೊಂಬತ್ತು ಲಸಿಕೆ ಅಭಿಯಾನ ಪ್ರಧಾನಿ ನರೇಂದ್ರ ಮೋದಿ ಅವರಿಂದ ರಾಜ್ಯಗಳಲ್ಲಿ ಕೈಗೊಂಡ ಸಿದ್ಧತೆ ಪರಿಶೀಲನೆ ಪ್ರವಾಸಿ ಭಾರತೀಯ ದಿವಸ್ ದೇಶದ ಸಂಸ್ಕೃತಿ ಪ್ರತಿಷ್ಠೆ ಜಗತ್ತಿನಾದ್ಯಂತ ಹೆಚ್ಚಿಸುವಲ್ಲಿ ಅನಿವಾಸಿಗಳ ಪಾತ್ರ ಮಹತ್ವದ್ದು ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಪಕ್ಷದ ವರಿಷ್ಠರ ಅನುಮತಿ ನಂತರ ಸಚಿವ ಸಂಪುಟ ವಿಸ್ತರಣೆ ಸಂಕ್ರಾಂತಿ ಬಳಿಕ ಪ್ರಕ್ರಿಯೆ ಪೂರ್ಣ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ಗೆಲುವು ಹಿನ್ನೆಲೆ ಇದೇ ಹನ್ನೊಂದರಿಂದ ಜನಸೇವಕ ಸಮಾವೇಶ ಐದು ತಂಡಗಳಿಂದ ರಾಜ್ಯದಿಂದ ಪ್ರವಾಸ ಸಚಿವ ಗೋಪಾಲಯ್ಯ ನಮ್ಮ ವಾರ್ತಾ ಪ್ರಸಾರವನ್ನು ನೀವು ಡಿಡಿ ಚಂದನ ನ್ಯೂಸ್ ಯೂಟ್ಯೂಬ್ ಚಾನೆಲ್ನಲ್ಲೂ ವೀಕ್ಷಿಸಬಹುದು ವೀಕ್ಷಕರೇ ತಪ್ಪದೇ ಮಾಸ್ಕ್ ಧರಿಸಿ ನೀವು ಸುರಕ್ಷಿತವಾಗಿರುವುದರೊಂದಿಗೆ ನಿಮ್ಮವರನ್ನು ಸುರಕ್ಷಿತವಾಗಿರಿಸಿ ಸರಿಯಾದ ಕ್ರಮದಲ್ಲಿ ಮುಖಗವಸು ತಪ್ಪದೇ ಧರಿಸಿ ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ ಒಂಬತ್ತು ಗಂಟೆಗೆ ಡಿಡಿ ಚಂದನದಲ್ಲಿ 何ですか